ಮನೋಜ್ ಅಂತ. ಸೊ ಮುಸ್ಲಿಮ್ಸಲ್ಲಿ ಇವಾಗ ಏನು ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ, ಅವರು ಕಂಟೆಂಟ್ ನಡೀತಾ ಇರಬೇಕು, ಅವ್ರ ಬಗ್ಗೆ ನಾವು ಫಾಲೋ ಮಾಡ್ಬಾರ್ದು. ಅವ್ರದ್ದೈತೆ ಅವ್ರದ್ದು, ನಮ್ದೈತೆ ನಮ್ಮದು. ಇವಾಗ ನಾವೇನು ಮಾಡ್ತೀವಿ ಅವ್ರ ಬಗ್ಗೆ ಹೇಳೋಕ್ಕಾಗತ್ತೆ ನಮಗೆ? ಇವಾಗ ನಾವು ಪೂಜೆ ಮಾಡ್ತೀವಿ, ನೀ ಯಾಕಪ್ಪ ಪೂಜೆ ಮಾಡ್ತಾನೆ ಹೇಳ್ತಾರ? ಹೇಳಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಕರ್ತೀವಿ ಅಂದರೆ ಅವ್ರು ಮಾಡಬೇಕು, ನಮ್ಮ ಕರ್ತೀವಿ ನಾವು ಮಾಡಬೇಕು. ಈ ಸುಮ್ಮನೆ ಜನಗಳ ಹೇಳಿ 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 ಎಲ್ಲರಿಗೂ ಟೆನ್ಷನ್ ಕೊಡ್ತಾ ಇದ್ದಾರೆ. ಅವರು ರೂಲ್ಸ್ ಅಷ್ಟೇ, 2 ವರ್ಷ ಅಂತ ಲಾಕ್ಡೌನು, ಬಿಸ್ನೆಸ್ ಇಲ್ಲ, ಮನೇಲಿ ತಿರ್ಗಾ ತಿರ್ಗಾ ಇದು ರೂಲ್ಸ್ ಮಾಡಿದ್ದಾರೆ. ಇದು ಅವ್ರದ್ದು ಕರ್ತವ್ಯ, ಅವ್ರು ಮಾಡಲಿ, ಅವ್ರ ಬಗ್ಗೆ ಏನು ಟೆನ್ಷನ್ ತೊಗೊಂಬಾರ್ದು. ಅವ್ರು ನಮಗೆ ಟೆನ್ಷನ್ ಕೊಡ್ತಾ ಇಲ್ಲ, ಮತ್ತು ಅವ್ರಿಗೆ ನಾವು ಟೆನ್ಷನ್ ಕೊಡಬೇಕು. ನಮ್ಮ ರೂಲ್ಸ್ ಏನಂದರೆ ನಾವು ಫಾಲೋ ಮಾಡಬೇಕು. ಸುಮ್ಮನೆ ಎಲ್ಲರಿಗೂ ಹೇಳಿ 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 ತಲೆ ಕಷ್ಟ ಇದ್ದಾರೆ. ಇಷ್ಟು ವರ್ಷದಿಂದ ಆಗ್ತದೆ, ಚಿಕ್ಕ ವಯಸ್ಸಿಂದ ಅವ್ರು ರೂಲ್ಸ್ ಫಾಲೋ ಮಾಡಿದ್ದಾರೆ. ಯಾಕಾಗತ್ತಂದರೆ ಅವ್ರಿಗೆ ಒಂದು ರೂಲ್ಸ್ ಐತೆ, ಅವ್ರಿಗೆ ಅವರು ಇಸ್ಲಾಮಲ್ಲಿ ಹೇಳಿದ್ದಾರೆ ಅಂತ ಮಾಡೋದ್ರಲ್ಲಿ ಕಂಟಿನ್ಯೂ ಮಾಡಿಬಿಟ್ಟು ಹೋಗಲಿ ಅವರು, ಅದಕ್ಕೆ ನಾವು ತಲೆ ಕೆಡಿಸ್ಬಾರ್ದು. ಅಷ್ಟೇ ನಾನು ಹೇಳೋದು, ಬೇರೆ ಹೇಳೋಲ್ಲ. ಸುಮ್ಮನೆ ಹೇಳಿ ಹೇಳಿ ಎಲ್ಲರಿಗೂ ಒಂದು ಟೆನ್ಷನ್ ಆಗ್ತಾ ಇದೆ. ಇದು ಮತ್ತು ಹಿಂದೂಗಳ ದೇಶ, ಹಿಂದೂಗಳು ಇಲ್ಲಿಗಿರ್ಬೇಕಾದ್ರೆ ಹಾಕೋಬಾರ್ದು ಅಂತ ಹೇಳ್ತಾರೆ ಅವರು. ಯಾಕೆ ಹೇಳ್ದ ಹೇಳ್ತಾರೆ? ಈ ದೇಶ ಎಲ್ಲರದ್ದು ಇದೆ, ಎಲ್ಲರದ್ದು ಇದ್ದಾರೆ. ಅವರವರು ಫಾಲೋ ಮಾಡ್ಕೊಬಿಟ್ರೆ ಏನು ಜಗಳ ಬರಲ್ಲ, ಏನು ಟೆನ್ಷನ್. ಮತ್ತು ಈಗ ಅಜಾನ್ ಕೂಗೋದ್ರಿಂದ ಬೆಳಗ್ಗೆ ಎಲ್ಲ ತುಂಬ ಗಲಾಟೆ ಆಗುತ್ತೆ. ಅವ್ರದ್ದೈತೆ, ಅವ್ರು ಇವಾಗ ಅಜಾನ್ ಕೊಟ್ಟರೆ ನಾವು ನಿದ್ರೆ, ನಮ್ಮದು ಕಣ್ಣು ನಮ್ಗೆ ಒಳ್ಳೇತನ, ನಮ್ಗೆ ಒಳ್ಳೇತನ. ಅವ್ರು ಅಜಾನ್ ಕೊಟ್ಟರೆ ನಾವು ಎದೊಳ್ಬೋದಲ್ಲ. ಅವ್ರು 5 ವರ ಯಾಕೆ ಹೇಳ್ತಾರೆ, ದೇವ್ರ ಕೋಸ ಎದ್ದಂತಾರೆ, ನಾವು ಎದೊಳ್ಬೋದಲ್ಲ 5 ಗಂಟೆ. ಅದು ಎಲ್ಲರೂ ಸಹ ಒಳ್ಳೇದೇ ಮಾಡ್ತಾ ಇದ್ದಾರೆ, ಕೆಟ್ಟಕ್ಕೆ ಏನು ಮಾಡ್ತಾ ಇಲ್ಲ. 2 ನಿಮಿಷ ಅಷ್ಟೇ ಅವರು ಅಜಾ ಮಾಡ್ತಾರೆ, ಅಲ್ಲ ತಗೋಗಿದ್ದಾರೆ, ಎಲ್ಲರೂ ಎದೋಳ್ತಾರೆ, ನಮಾಜ್ ಓದ್ತಾರೆ. ಒಳ್ಳೇದನ ಅದು, ಒಳ್ಳೆ ಕಾರ್ಯ ಮಾಡಿ, ತಪ್ಪತ್ತ ಕಾರ್ಯ ಮಾಡ್ತಾ ಇದ್ರಾ? ತಪ್ಪು ಅದು, ಅದು ಸ್ಪೀಕರ್ ಎದ್ದು ಬಿಡ್ಬೇಕಂತೆ, ಸೌಂಡ್ ಬರಬಾರ್ದಂತೆ, ನಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗ್ತದೆ. ಹೆಂಗೆ ಡಿಸ್ಟರ್ಬ್ ಆಗುತ್ತೆ? ಅವ್ರು ಫಾಲೋ ಮಾಡಿಬಿಟ್ಟು ಅವ್ರು ಹೋಗ್ತಾ ಇದ್ದಾರೆ. ನಮ್ಮ ಫಾಲೋ ಅಂತ ಮಾಡ್ಬೇಕು ಅಷ್ಟೇ. ನಾನು ಸುಮ್ಮನೆ ಇದೆಲ್ಲ ಇಸಾಬ್ ಬಗ್ಗೆ ಏನು ಮಾತಾಡೋ ಹೋಗೇ ಹೋಗೇಬಾರ್ದು ಅಷ್ಟೇ ನಾನು ಹೇಳ್ತೀನಿ ಅಷ್ಟೇ. ಹಲಾಲ್ ಬಗ್ಗೆ ಅವರು ಫಸ್ಟಿಂದ ಹಲಾಲ್ ಮಾಡ್ಬಿಟ್ಟು, ಹಲಾಲ್ ನಂಗೆ ಗೊತ್ತಾ, ನಮ್ಗೆ ಗೊತ್ತಾ, ಹಲಾಲ್ ನಂಗೆ ಗೊತ್ತಾ? ಹಲಾಲ್ ಅಂದ್ರೆ ಏನು? ಹಲಾಲ್ ನಮ್ಗೆ ಗೊತ್ತಿದ್ದಾ? ನಮ್ಗೆ ಗೊತ್ತಿದ್ದೆ ನಾವು ಮಾತಾಡ್ಬೇಕಾದ್ರೆ. ಹಲಾಲ್ ಅಂದ್ರೆ ಗೊತ್ತಾ? ಅವ್ರ ಬಗ್ಗೆ ಕುಯ್ತಾರೆ ರಕ್ತ ಎಲ್ಲ ಬಂದ್ಬಿಡುತ್ತೆ, ರಕ್ತ ಎಲ್ಲ ಸಡನ್ಲಿ ಕುಯ್ಯೋದಲ್ಲ ಅವರು, ಸ್ವಲ್ಪ ಅವ್ರಿಗೆ ಬಾಯಲ್ಲಿ ನೀರು ಹಾಕ್ತಾರೆ. ನೀರಕ್ಕೆ ಯಾಕೆ ಹಾಕ್ತಾರೆ ಅಂದರೆ, ಸಡನ್ಲಿ ಒಬ್ಬರು ನಮ್ಮಲ್ಲಿ ಹಾಗೆ ಕಟ್ ಮಾಡಿಬಿಡ್ತಾರೆ, ಆ ಥರ ಕಟ್ ಮಾಡಬಾರ್ದು. ಆ ಥರ ತಪ್ಪದು, ಮೈನ್ ನೀರು ಕುಡಿಸ್ಬಿಟ್ಟು ಆಮೇಲೆ ಅವ್ರು ಹಲಾಲ್ ಮಾಡ್ತಾರೆ. ಅದಕ್ಕೆ ಎಲ್ಲದು ಹಲಾಲ್ ಅಂತ. ಅದು ಯಾಕೆ ಅದು ಮಾಡಬೇಕು? ಅದು ರೂಲ್ಸ್ ಏನು ಫಾಲೋ ಆಯ್ತಾರೆ ಅವ್ರದ್ದು, ಅವ್ರು ಮಾಡೇ ಬಿಟ್ಟು ಅದೇ ಅದಕ್ಕೆ ಹೇಳೋದು ಹಲಾಲ್ ಅಂತ. ಇವಾಗ ನಮ್ಮ ಇವಾಗ ಹೇಳ್ತಾರಲ್ಲ ಹಲಾಲ್ ಯಾಕೆ ಮಾಡ, ಹಲಾಲ್ ತಿನ್ಬಾರ್ದು, ನೀವು ಮುಸ್ಲಿಮ್ಸ್ ತಿನ್ಬಾರ್ದು ಅಂತ ಹೇಳ್ತಾರಲ್ಲ, ಎಲ್ಲರೂ ಬರ್ತಾರಲ್ಲ. ಇವಾಗ ನೋಡಿ, ನೈಟ್ ಒಳಗೆ ನೋಡಿ, ಚೌಕಲ್ಲಿ ಹೋಗಿ ನೋಡಿ, ಫುಲ್ ಜಾಸ್ತಿ ಹಿಂದೂಸ ಜಾಸ್ತಿ ಇದ್ದಾರೆ, ಮುಸ್ಲಿಮ್ಸ್ ಕಮ್ಮಿ ಇರ್ತಾರೆ, ಹಿಂದೂಸ್ ಹೋಗಿ ತಿಂತಾರೆ. ಆಗ ಅವ್ರಿಗೆ ಗೊತ್ತಾಗಲ್ಲ ಹಲಾಲ್ ಏನು ಹರಾಮ್ ಅಂತ ಗೊತ್ತಾಗಲ್ಲ. ತಪ್ಪು ಅದಲ್ಲ ಹೇಳ್ಬಾರ್ದು, ಇರೋದು ನಮ್ದು. ಅವ್ರು ಫಾಲೋ ಏನು ಮಾಡಲಿ, ನಮ್ಮ ಫಾಲೋ ಏನು ನಾವು ಮಾಡೋದು ಅಷ್ಟೇ.